ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ರಮ್ಯಾ ಕುಕಿಂಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾಡುವ ರೆಸಿಪಿ ಚಿಕನ್ ಬಿರಿಯಾನಿ. ಯಾನಿ ನಿಮ್ಮ ಅನ್ಪುನ ರೆಸಿಪಿ ಫ್ರೆಂಡ್ಸ್, ಚಿಕನ್ ಬಿರಿಯಾನಿ. ಒಂದು ಯಾನ ಇಲ್ಲಡ ಎಂಚ ಮನ್ಪು ಅವೇ ಸ್ಟೈಲ್ಡ ತೋಜಾವುದಿಲ್ಲ. ಬಲೆ ಚಿಕನ್ ಬಿರಿಯಾನಿಗೆ ಬೋರ್ಡಾಪಿನ ಇಂಗ್ರೀಡಿಯೆಂಟ್ಸಿನ ತೂಕ ಮಂತಿತ್ತಿನ ಮೂಜಿ ಟೊಮ್ಯಾಟೊ ಉಂಡುಂದಿಟ್ಟು ನಾಲ್ಕು ನೀರುಳ್ಳಿ ಇಂಚನೆ ಎಲ್ಲ ಕಟ್ ಮಂತಿಯೋಡು ಮುಂಚಿ ಪುದೀನ ಸೊಪ್ಪು ಬೊಕ್ಕ ಒಂಜಿ ನೆಟ್ಟು ಲೋಟದಾತ ಮೊಸರು ದೆತೊಂದೆ ಒಂದೆ ಕಲ್ಲರ್ ಪುಡಿ ಒಂಜಿ ಸ್ಪೂನು ಮುಂಚಿದ ಪುಡಿ ಒಂಜಿ ಸ್ಪೂನು ಮಂಜಲ್ ಪುಡಿ ಬೊಕ್ಕ ಒಂಜಿ ಸ್ಪೂನ್ ದಾತ ಗರಂ ಮಸಾಲ ಪುಡಿ ಇಂದು ಇಲ್ಲಡೆ ಮಂತಿನ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೊಕ್ಕ ಒಂದೆ ತುಪ್ಪ ಎಣ್ಣೆ ಒಂಜಿ ಕೆ ಜಿ ಬಾಸುಮತಿ ರೈಸ್ ಒಂಜಿ ಕೆ ಜಿ ಚಿಕನ್ ಉಂಡು ನೆಟ್ ಕಟ್ ಮಂತೀತಿನ ಕೊತ್ತಂಬರಿ ಸೊಪ್ಪು ಬೊಕ್ಕ ಒಂದೆ ಕ್ಯಾರೆಟ್ ಒಂಜಿ ಲೆಮನ್ ಒಂದು ನೆಟ್ ಎಳ್ಳು ಬೊಕ್ಕ ಕ್ಯಾಶುಂಡು ನೆನಪಾದೀತಿನ ನೆಟ್ಟೊಂತೆ ಗರಂ ಮಸಾಲ ಚಕ್ಕೆ ಲವಂಗ ಏಲಕ್ಕಿ ಮಾತೊಂಡು ಕ್ಯಾಶು ಬೊಕ್ಕ ದ್ರಾಕ್ಷಿ ಒಂದು ಇಲ್ಲಡೆ ಮಂತಿನ ಬಿರಿಯಾನಿ ಪೌಡರ್ ರುಚಿಕ ಬೋಡಾಯಿನಾತ ಉಪ್ಪು. ನಾವು ಮೊದಲಿಗೆ ಚಿಕನ್ ಬಿರಿಯಾನಿಗೆ ಚಿಕನ್ ಮ್ಯಾರಿನೇಟ್ ಮಾಡಬೇಕು. ಅದಕ್ಕೆ ಫಸ್ಟಿಗೆ ಒಂದು ಲೋಟದಷ್ಟು ಮೊಸರು ಹಾಕಿದ್ದೇನೆ. ಮೊಸರು ಎಷ್ಟು ಹಾಕಿದರೆ ಕೂಡ ಗ್ರೇವಿ ಒಳ್ಳೆಯದಾಗ್ತದೆ. ಎರಡು ಬೊಕ್ಕ ಒಂಜಿ ಸ್ಪೂನು ಮುಂಚಿದ ಪುಡಿ ಮಂಜಾಲ ಗರಂ ಮಸಾಲ ಪುಡಿ ಗಾರ್ಲಿಕ್ ಪೇಸ್ಟ್ ಎಡ್ಡೆ ಮಿಕ್ಸ್ ಮಾಡ್ತದೆ ಒಂದು ಅರ್ಧ ಗಂಟೆ ದೀಕ ಇಲ್ಲಿ ಸ್ವಲ್ಪ ಮಸಾಲ ಮಾಡ್ಲಿಕ್ಕೆ ಉಂಟು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ ಮಿಕ್ಸಿ ಜಾರಿಗೆ. ನಾಲ್ಕು ಹಸಿಮೆಣಸಿನಕಾಯಿ ಎಳ್ಳು ಮತ್ತೆ ಕ್ಯಾಶನ್ನು ನೆನೆಸಿಟ್ಟದ್ದು ಸ್ವಲ್ಪ ಪುದೀನ ಇದನ್ನು ಸ್ಮೂತ್ ಪೇಸ್ಟ್ ಮಾಡಿ ತರುವ. ನಾನು ಬಿರಿಯಾನಿ ಅಕ್ಕಿಯನ್ನು ಒಂದು 10 ನಿಮಿಷ ನೆನೆಸಿಟ್ಟು ಈಗ ಅಕ್ಕಿ ಹಾಕ್ತಿದ್ದೇನೆ ಬಿಸಿ ನೀರಿಗೆ ಕುದಿಯುವ ನೀರಿಗೆ. ಬೆಚ್ಚ ನೀರಿಗೆ ಪಾಡೊಂದಿಲ್ಲ ಏನು ಅರಿನ ಪಾಡಿ ಬೊಕ್ಕ ಐತೊಟ್ಟಿಗೆ ಒಂಜಿ ಇರೆ ಬೊಕ್ಕ ಹೂ ಚಕ್ಕೆ ಲವಂಗ ಎಡ್ಡೆ ಮುಂಚಿ ಮತ್ತೆ ಪಾಡೊಂದಿಲ್ಲ ಒಂಜಿ ಸ್ಪೂನ್ ದಾತ ಉಪ್ಪು ಪಾಡೊಂದಿಲ್ಲ ಉಪ್ಪು ಒಂಚೂರು ಜಾಸ್ತಿ ಪಾಡಲ್ಲ ಮಲ್ಲಜ್ಜಿ ರೆಡ್ ಮುಂಚಿ ಬೊಕ್ಕ ಒಂಜಿ ಸ್ಪೂನ್ ದಾತ ಆಯಿಲ್. ಈಗ ಇದು 90% ಬೆಂದಿದೆ. ಈಗ ಪ್ರೆಸ್ ಮಾಡಿ ನೋಡುವಾಗ ಗೊತ್ತಾಗ್ತದೆ ನಮಗೆ. ಎರಡು ಕಟ್ಟಾದರೆ ಸಾಕು. ಇದನ್ನಿನ್ನು ತೆಗೆಯುವ. ನಾನು ಬನಲೆಗೆ ಎಣ್ಣೆ ಪಾರ್ದು ನೀರುಳ್ಳಿ ಫ್ರೈ ಮಂತ ಒಂದಿಲ್ಲ ಬ್ರೌನ್ ಕಲರ್ ಬಂದೇಟ ಎಡ್ಡ ಫ್ರೈ ಮಾಡ್ಕೊಡು ನೀರುಳ್ಳಿನ ಇತ್ತ ಆನಿಯನ್ ಬ್ರೌನ್ ಕಲರ್ ಆ ಒಂದು ಬತ್ತಂಡು ದೆನ್ ನಾನು ನಮ್ಮ ದೆಪ್ಪುಗ. ಈಗ ನಾವು ಒಂದು ಪಾತ್ರೆಗೆ ತುಪ್ಪ ಹಾಕಿ ಅದಕ್ಕೆ ಕ್ಯಾಶು ಮತ್ತೆ ದ್ರಾಕ್ಷಿಯನ್ನು ಫ್ರೈ ಮಾಡುವ. ಲೈಟ್ ಆಗಿ ಬ್ರೌನ್ ಕಲರ್ ಬರುವಷ್ಟು ಫ್ರೈ ಮಾಡಿದ್ರೆ ಸಾಕು. ಬಾಜನ್ಗೆ ಒಂದು ಆದಿ ಎರಡು 7 ಸ್ಪೂನ್ ದಾತ ಎಣ್ಣೆ ಪಾಡೊಂದಿಲ್ಲ
ಐತೊಟ್ಟಿಗೆ ಎಕಡ್ ಮಂತಿನ ಪೇಸ್ಟ್ ಅನ್ನು ಪಾಡೋದಿಲ್ಲ. ಇದು ಐತ ಎಡ್ಡ ಪಜ್ಜಿ ಸ್ಮೆಲ್ ಪೋಯಿನೇಟ ನಮಂತೆ ಎಣ್ಣೆಡ ಫ್ರೈ ಮಾಡ್ಕೊಡು. ಇದಕ್ಕೆ ನಾನು ಈ ಮಸಾಲಕ್ಕೆ ಟೊಮೆಟೊ ಹಾಕ್ತಿದ್ದೇನೆ. ಟೊಮೆಟೊ ಬೇಯಲಿಕ್ಕೆ ಅಂತೇಳಿ ಸ್ವಲ್ಪ ಸಾಲ್ಟ್, ಇದು ಮಸಾಲ ಫ್ರೈ ಆಗ್ತಾ ಬಂತು. ಇದಕ್ಕೆ ಮ್ಯಾರಿನೇಟ್ ಮಾಡಿದ ಚಿಕನ್ ಅನ್ನು ಹಾಕುವ. ಇದರ ಜೊತೆಗೆ ಮನೆಯಲ್ಲೇ ಮಾಡಿದ ಬಿರಿಯಾನಿ ಮಸಾಲವನ್ನು ಕೂಡ ಹಾಕುವ. ನಾನೊಂದು 2 ಸ್ಪೂನಿಯಷ್ಟು ಹಾಕ್ತೇನೆ. ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಟ್ಟು ಕ್ಲೋಸ್ ಮಾಡಿ ಬೇಯಿಸುವ. ಚಿಕನ್ ಬೇಯೋನುಂಡು. ಆಯ್ತು, ಒಂದೇ ನಮ್ಮ ಫ್ರೈ ಮಂತಿನ ನೀರುಳ್ಳಿನ ಪಾಡ್ದ. ಐತೊಟ್ಟಿಗೆ 1/2 ಲೆಮನ್, ಎಡ್ಡ ಒಂದು ಮಿಕ್ಸ್ ಮಾಡ್ತೀವ. ಕಡಿಪು ರೆಡಿ ಆಗ್ತದೆ, ರೈಸ್ ರೆಡಿ ಆಗ್ತದೆ. ಇತ್ತ ನಮ್ಮ ಬಿರಿಯಾನಿಗೆ ದಮ್ ಕೊರಿಯರ್ ಆಯ್ತು, ಲೇಯರ್ ರೆಡಿ ಮಾಡ್ತುಗ. ಇತ್ತ ಫಸ್ಟ್ಗೆ 1 ಸ್ಪೂನು ಅಡಿಗೆ ತುಪ್ಪ ಪಾಡೊಂದಿಲ್ಲ. ಇಂಚ ತುಪ್ಪ ಪಾಡ ರೈಸ್ ಪತ್ತುಜಿ. ಪುದೀನ, ಕೊತ್ತಂಬರಿ ಸೊಪ್ಪು, ಒಂಚೂರು ಕ್ಯಾಶು ಬೊಕ್ಕ ದ್ರಾಕ್ಷಿ, ಒಂದೆ ಕ್ಯಾರೆಟ್ ತುರಿತಿನ. ಒಂಚೂರು ತುಪ್ಪ, ಇಂಚೆನೆ ಲೇಯರ್ ಲೇಯರ್ ಮಂತನಾಡ. ಲಾಸ್ಟ್ ಲೇಯರ್ ಪಾಡೋದಿಲ್ಲ. ಒಂಚೂರು ಕ್ಯಾರೆಟ್ ತುರಿ, ಇದು ಕಲ್ಲರ್ ಬೋರ್ಡಾದ ಪಾಡೋಣ. ಎಡ್ಡ ಬಿರಿಯಾನಿ ಎಡ್ಡ ಕಲರ್ ಫುಲ್ ತೋಜೊಂಡು ಕ್ಯಾರೆಟ್ ತುರಿದು ಪಾಂಡ. 1 ಸ್ಪೂನ್ ದಾತ ಬೇರೆಡ್ ಮಿಕ್ಸ್ ಮಂತೀತಿನ ಕಲರ್, ಯೆಲ್ಲೋ ಕಲರ್ ಒಂದು ಫುಡ್ ಕಲರ್. ಫ್ರೈ ಮಂತೀತಿನ ನೀರುಳ್ಳಿ. ಇದ ಫ್ಲೇವರ್ಗೆ ಬೋಡಾದು ರೆಡ್ ಮುಂಚಿನ ದೀವನ್ನಲ್ಲ ಪ್ಲೇಟ್ ಮುಚ್ಚಿದ ವೆಯ್ಟ್ ದೊಂಜಿ ಕಲ್ಲನ ದೀಕ ಸ್ಟೀಮ್ ಪಿದೈ ಪೋವಂದಿಲ್ಲಕ್ಕ. ಬೊಕ್ಕ ಒಂತೆ ಲೈಟ್ ಗೆಂಡ ಯಾವು ತೂಪತ್ತವನ ಮತ ಗುರ್ಚಿ
ದೇನೊಂಜಿ 15 minutes ಒಂದು ಇಂಚೆನೆ ಪಡ ಫ್ರೆಂಡ್ಸ್. ಒಂದು ಇತ್ತ 15 minutes ಆಂಡ್ ನಮ್ಮ ಸ್ಟೀಮ್ ಮುಗಿದಿದ್ದ ನನ ದಪ್ಪುಗ. ವಾವ್, ಸೂಪರ್ ಟೇಸ್ಟಿ ಆಯ್ನ ಬಿರಿಯಾನಿ ರೆಡಿ ಆತಂದ. ದೆನ್ ನನ್ನ ನಮ್ಮ ಸರ್ವ್ ಮನ್ಪುಗ. ಈಗ ಸರ್ವ್ ಮಾಡುವ. ರೈಸ್ ಏನು ಡ್ರೈ ಆಗಲಿಲ್ಲ, ಒಳ್ಳೆ ಗ್ರೇವಿ ಆಗಿ ಉಂಟು. ಇಂಚಿತ್ತಿನ ಒಂಜಿ ಬಿರಿಯಾನಿನ ಟ್ರೈ ಮನ್ಪುಲೆ ಫ್ರೆಂಡ್ಸ್. ನಿಕುಲು ಮಸ್ತ್ ಟೇಸ್ಟ್ ಆದಕ್ಕೊಂಡು ಟೇಸ್ಟ್ ತೋಲೆ.